ಪ್ರಧಾನಿ. ಅದ್ರ ಜೊತೆಗೆ ಮೊನ್ನೆ ರೀಸೆಂಟ್ ಆಗಿ ಒಂದು ನಾವು ಕೇಳ್ತಾ ಕಟ್ಟಡ ಇಲ್ಲ ಅಂದ್ರೆ ಕಟ್ಟಡ ಇಲ್ಲ, ಮಕ್ಕಳಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಲ್ಲ. ಯಾವ ತೊಂದರೆಯಿಂದ ಯಾವ ಒಂದು ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ತೊಂದರೆ ಇದೆಯಾ ಇದ್ರೆ ಹೇಳ್ಬಿಡಿ, ನಾವು ಯಾವ ಇದರಲ್ಲಿ ಕೈ ನಾವು ಕೇಳೋದು. ನಿವೃತ್ತವಾದ ಶಿಕ್ಷಕರು ಅಲ್ಲೇ ಎಂಟು ಎಲ್ಲ ಬಡ ಕೂಡ ಈಗ 9ನೇ ತರಗತಿಗೆ 10ನೇ ತರಗತಿ ಬೇಡ, ನಾವು ಬೇರೆ ಸ್ಕೂಲ್ಗಳಲ್ಲಿ ಹೋಗಿ ಕೈ ಕಲಿತ್ಕೊಂಡು ಕಲ್ತಿರೋದು ಬೇಡ. ನಮ್ಮ ಇದೇ ಸ್ಕೂಲಲ್ಲಿ ಈಗ ನಮ್ಮ ಮಾಹಿತಿ ಪ್ರಕಾರ 50 ಜನ ಎಂಟು ಪಾಸ್ ಆಗಿ 9 ಬರೋದಿದ್ದಾರೆ ಪಾಸ್ ಆಗಿ. ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ. ನೀವು ಯಾವಾಗ ಮಾಡಿಕೊಟ್ರೆ, ಎಷ್ಟು ದಿನದಲ್ಲಿ ಮಾಡಿಕೊಡ್ತೀರಾ? ನಮ್ಮ ಬೀದಿ ಪೋಯ್ ಅವ್ರಿಗೆ ಹೇಳಿದ್ರೆ ನಾನು ಜೆ ಎನ್ ಅವ್ರಿಗೆ ಹೇಳ್ಬಿಟ್ಟಿದ್ದೆ, ಏಕಕ್ಕೆ ಅವರು ಸರ್ಕಾರದ ಮಟ್ಟದಲ್ಲಿ ಕೊಡ್ತಾ ಇರಬೇಕು. ನಾನು ಸರ್ಕಾರಿ ಶಾಲೆಯಲ್ಲಿ 9-10 ತರಗತಿ ಪ್ರೌಢಶಾಲೆಗೆ ಅನುಮತಿ ಕೊಡಬೇಕಾಗಿದ್ದು ಆಯಾ CRP ಅವರ ಒಂದು ವರದಿ ಮೇಲೆ ಬಿಇಒ ಅವರು ಬಿಇಒ ಆದಮೇಲೆ ಡಿ ಡಿ ಪಡ್ಕೊಟ್ಟು ನೀವು ಮಾಡ್ಬೋದು. ಯಾಕಂದರೆ ಸರ್ಕಾರಿ ಶಾಲೆ ಉಳಿಬೇಕು. ನೂರೊಂದ್ಸಲ ಹೇಳ್ತಾ ಇರ್ತಾರೆ, ಏ ಪಠ್ಯಪುಸ್ತಕ ಬೇಕು, ಅದು ಬೇಕು, ಇದು ಬೇಕು. ಸುಮಾರು 10,000 ರೂಪಾಯಿ ಎಲ್ಲ ಬುದ್ಧಿ ಇದೆ, ಎಲ್ಲ ಬಡ ರೈತರು. ಇವಾಗ ನಮ್ಗೆ 9ಕ್ಕೆ ಯಾವಾಗ ಪರ್ಮಿಷನ್? ನಾವು ನಮ್ಮ ಯಜಮಾನ ಬಂದರೆ ಈ ಸಾಲ ಆವರಣದಲ್ಲಿ ಹೋರಾಟ ಮಾಡ್ತೀವಿ. ನಮ್ಮ ಶಾಲೆ ನಾವು ಮೌನ ಪ್ರತಿಭಟನೆ ಮಾಡ್ತೇವೆ. ಪ್ರಬಲವಾದ ಹೋರಾಟಕ್ಕೆ ಎಡೆ ಮಾಡಿಕೊಡ್ಬೇಡಿ. ನಮ್ಗೆ ಯಾವಾಗ 9ನೇ ತರಗತಿಗೆ, ಯಾಕಂದರೆ ಇಲ್ಲಿರೋ ಕೆಲವು ಖಾಸಗಿ ಶಾಲೆಗಳವ್ರು ಏನು ಮಾಡ್ತಾರೆ ಅಂದರೆ ಒತ್ತಡ ಆಗ್ತಾರೆ, TC ಕಟ್ಕೊಳ್ತೀವಿ, TC ಕಟ್ಕೊಳ್ತೀವಿ. ನಾವು TC ಕೊಡ್ತೀವಿ ಸರ್. ಯಾವ ಶಾಲೆಗಳಾಗಲಿ ನೀವೇ 1 ರೂಪಾಯಿ ಡೊನೇಷನ್ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಏನು ಗುಣಮಟ್ಟ ಸಿಗ್ತದೆ ಅದರಲ್ಲಿ ನೀವು ಹಾಜರಾತಿ ಮಾಡ್ತೀನಿ, ದಾಖಲಾತಿ ಮಾಡ್ತೀನಿ ಅಂದರೆ ಇವಾಗಲೇ ಹೋಗ ಯಾವುದ್ರೆಲ್ಲ ಮಾಡ್ತೀವಿ ಏನಪ್ಪ ಯಾವುದ್ರೆಲ್ಲ ಮಾಡ್ತೀವಿ. ನಾವು ಡೊನೇಷನ್ ಕಟ್ಟಾಕಲ್ಲ, ನಮ್ಮ ಮಕ್ಕಳಿಗೆ ದುಬಾರಿ ಇದನ್ನು ಇದು ಮಾಡೋಕ್ಕಾಗಲ್ಲ. ಏನು ಮಾಡ್ತೀವಿ ಈಗ ಕೊಡ್ತೀನಿ, ಇರಿಗೇಷನ್ ಮಾಡ್ತೀನಿ, ಮಾಡಿ ಏನು ಕೊಡ್ತೀನಿ. ಎಲ್ಲ ಅಕ್ಕಿ ಬಂಧುಗಳ ಈಗಾಗಲೇ ತಕ್ಕಾಗ ಕಳೆದ ಸಾಲಿನಲ್ಲಿ ಖಾಸಗಿ ಶಾಲೆಗಳಿಗೆ ಯಾವ ರೀತಿ ಅನುಮತಿ ಕೊಡಬೇಕೋ ಆ ಒಂದು ನಿಟ್ಟಿನಲ್ಲಿ ಆದೇಶ ಮಾಡಿ ಪರ್ಮಿಷನ್ಗೆ ಅರ್ಜಿಗಳನ್ನು ಆಹ್ವಾನಿಸ್ತಾ ಇದೆ. ಅದರಂತೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ 1-5 ಇದೆ ಅಲ್ಲೇನಾದರೂ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು, ಅಗತ್ಯ ಇದ್ರೆ ಅಂದರೆ ನಿಯಮಾನುಸಾರ ಅಗತ್ಯ ಇತ್ತು 6-7-8 ಅಪ್ಗ್ರೇಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದರಂತೆ ಎಲ್ಲಿ 1-7 ಇದೆ ಮತ್ತು ಅಲ್ಲಿ 8 ಏನಾದರೂ ಅಪ್ಗ್ರೇಡ್ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಅವಕಾಶ, ಮತ್ತು 1-8 ಇದ್ದು ಅಲ್ಲೇನಾದರೂ ಜನಸಂಖ್ಯೆ ಮತ್ತು ಈ ಕಡೆ ಎಲ್ಲ ಸೌಲಭ್ಯಗಳು ಆಧಾರದಲ್ಲಿ 9 ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಆ ಒಂದು ನಿಯಮದಂತೆ ಸದರಿ ಶಾಲೆಯ SMC SMC ಪ್ರಸ್ತಾವನೆ ಬಂದಿತ್ತು. ಆ ಪ್ರಸ್ತಾವನೆಯನ್ನು ಜಿಲ್ಲಾ ಹಂತಕ್ಕೆ ಮತ್ತು ಕಮಿಷನರ್ ಹಂತಕ್ಕೆ ಕಳಿಸಲಾಗಿದೆ. ಅದನ್ನು ಸರ್ಕಾರದ ಹಂತದಲ್ಲಿ ಅದು ಅನುಮತಿಯಾಗಿ ಬರಬೇಕಾಗುತ್ತೆ. ಅದನ್ನು ಮಾಸ್ಟರ್ ಒತ್ತಡ ಆಗಲಿ ಯಾವುದೇ ಒತ್ತಡದಿಂದ ಬಂದಿಲ್ಲ, ಆದರೆ ನಾನು ಇಲ್ಲೇ ಪೂರ್ತಿ ಹೋರಾಟ ಮಾಡುವಾಗ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋ ಒಂದು ಮನೋಭಾವ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ಕೆಲವು ನಮ್ಮ ಲೀಡರ್ ನಮ್ಮ ನಾಗೇಶ್ ಅವರು ಎಷ್ಟು ಇರ್ತಾರೋ ಅಂತ ಇಲ್ಲಿ ಸ್ಟ್ರೆಂತ್ ಇದೆ, ನಮಗೆ 9 ಬೇಕು ಅಂತ ನಾವು ನಮ್ಮ BEO ಮುಖಾಂತರ ನಿಮಗೆ ಒಂದು ಮಾತಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ 9-4 ಕ್ಲಾಸ್ ಇಲ್ಲೇ ತರಗತಿ ಮಾಡಿ, ಇಲ್ಲೇ ತರಗತಿ. ಅವ್ರಿಗೇನು TC ಕಟ್ ಕಳಿಸಿದ್ರು ನನಗೆ ಇದು ಈ ಮಾಹಿತಿ ಎಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮ BEO ಸಾಹೇಬರ ಮುಖಾಂತರ ಸಂಬಂಧಪಟ್ಟ DDಗೆ ಮತ್ತು ಶಿಕ್ಷಣ ಸಚಿವರಿಗೆ ಹೋಗ್ಬೇಕು. ನೀವೇನಾದ್ರು 1 TC ಕೊಟ್ಟಿನ ಈಚೆ ಕಳಿಸಿದ್ರೆ ಕುರಿಗಳು ತೊಗೊಂಬಂದು ಇಲ್ಲಿ ಬಿಟ್ಬಿಟ್ಟು ಕುರಿಗಳು ಮೇಯಿಸ್ತೀವಿ. ನಮ್ಮಿಂದ ಆಗಲ್ಲ ಸರ್, ಖಾಸಗಿ ಶಾಲೆಯಲ್ಲಿ ಮಾಡೋಕ್ಕಾಗಲ್ಲ ಸರ್. ಈ ರೀಸೆಂಟಾಗಿ ಒಂದು ಶಾಲೆಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀರಿ ಸರ್, ಕೊಟ್ಟಿದ್ದೀರಲ್ಲ ಸರ್ ರೀಸೆಂಟಾಗಿ ಇಲ್ಲಿ ಒಂದು ಖಾಸಗಿ ಶಾಲೆ ಕೊಟ್ಟಿದ್ದೀರಿ. ಇಲ್ಲಿ ಯಾವುದಪ್ಪ ಯಾವ್ದು ಯಾರ್ಯಪ್ಪ ಅಂಬೇಡ್ಕರ್ ಕಾಲೋನಿಯಲ್ಲಿ ಯಾರೋ ಯಾರೋ ಅವ್ರ ಹೆಸರು ನಿಸರ್ಗದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಫ್ರೀ ಎಲ್ಲ 1-7 ಏನೋ ಕೊಟ್ಟಿದ್ದಾರೆ ಅಂತ ನಾನು ಹೇಳೋದಂಗೆ ಗೊತ್ತಾ, 1 ನಿಮಿಷ ಯಾವ ಮಾರ್ಗ ಸಾಕು ಖಾಸಗಿ ಶಾಲೆ 5 ಶಾಲೆ ಇದೆ, 1 ಅಧನಾಧಿಕ ಶಾಲೆ ನಾವು ಕೇಳ್ತಾ ಇರೋದು ಗೊತ್ತಾ.
ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಬೇರೆಯವರ ಮಡ್ಲಿಗೆ ಹಾಕೋದು ಬೇಡ, ನಮ್ಗೆ ಇಲ್ಲಿ ಅವಕಾಶ ಮಾಡ್ಬೋದು. ಇದಕ್ಕೆ ಅನುಗುಣವಾಗಿ ಕಳಸಾಲ್ ಮೇಲೂ ಕೂಡ ಮನೆಯ ಶಾಸಕರು ಶಾಸಕರಿಗೂ ಒಂದೊಂದು ನಂಗ್ಲಿ ಅಪ್ಡೇಟ್ ಮಾಡಿದ್ದು ದೇವರಾಯ ಸಮುದ್ರ ಕಾಲೇಜ್ ತೆಗೆದಿತ್ತು. ಆಮೇಲೆ ಇಲ್ಲಿ ಏನು ಚಮಕ್ಲಾಗಿ ಅಲ್ಲಿ ಉದ್ದು ಮಕ್ಕಳಿದೆ, ಅಲ್ಲಿ ಹೈಸ್ಕೂಲ್ ಮಾಡಿದ್ದು ಅವರು ಹೆಚ್ಚಿನ ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಈಚಾಗಿನೂ ಕೂಡ ನಾವು ಮೊನ್ನೆ ನೀವು ಜನಸ್ಪಂದನ ಕಾರ್ಯಕ್ರಮ ಇದ್ರೆ ಎಲ್ಲ ನೋಡಿ, ನಾನು ಹೇಳಿದೆ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದೆ, ಏಯ್ ನಾನು ಮಾತಾಡ್ತೀನಪ್ಪ, ನಾವು ಕೇಳೋದ್ರಿಂದ ಯಾವುದೇ ಕಾರಣಕ್ಕೂ 8ನೇ ತರಗತಿ ಪಾಸ್ ಆಗಿರೋದನ್ನ ನೀವು ಟಿ ಸಿ ಕಟ್ ಕಳಿಸ್ಬೇಡಿ, ಕೊಠಡಿ ಇದೆಯಾ ಇಲ್ಲೇ ಪಾಠ ಮಾಡಿ, ಅದು ಏನೇ ಕಷ್ಟ ಬರಲಿ ನಾವು ನಿರಂತರವಾಗಲಿ ನಮ್ಮ ಪ್ರಾಣ ಬೇಕಾದ್ರೆ ಅಡ ಇಟ್ಬಿಟ್ಟು 9-10ನೇ ತರಗತಿಗೆ ಪರ್ಮಿಷನ್ ಕೊಡೋಕ್ಕಂತ ನಾವು ಇದ್ದೇವಲ್ಲ. ನಾವು ನಮ್ಮ ಡಿ ಒ ಸಾಹೇಬ್ರಿಗೆ ಒಂದು ಮಾತು ಹೇಳ್ತಾ ಇದ್ದೀವಿ. 20 ತಾರೀಕು 28 ಜುಲೈ 10ನೇ ತಾರೀಕು ಒಳಗಡೆ ನಮಗೆ 9 ಮತ್ತು 10 ನೀವು ಸರ್ಕಾರದ ಮಟ್ಟದಲ್ಲಿ ಹೋಗಿ ಮಾತಾಡ್ಕೊಂಬರ್ತಿರೋ ನೀವೇನು ಮಾಡ್ತಿರೋ, ನೀವೇನಾದ್ರು 9-10 ನಮಗೆ ಇಲ್ಲಿ ಅಪ್ಗ್ರೇಡ್ ಮಾಡಿಕೊಟ್ಟು ಪರ್ಮಿಷನ್ ಕೊಡಿಸಿದರೆ ನಮ್ಮ ಈ ಗಡಿಭಾಗದ ಈ ಸುತ್ತಮುತ್ತ ಬಡ ಕೂಲಿ ಕಾರ್ಮಿಕ ನೀವೇ ದೇವರು, ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ ನೀವೇ ದೇವರು. ಏನು ನಿಮ್ಮನ್ನು ಇಲ್ಲಿ ಪಬ್ಲಿಕಲ್ಲಿ ನಿಲ್ಲಿಸ್ಕೊಂಡು ಮೇಲೆ ಹಚ್ಚಬೇಕಂತೇಳಿ ಮಾತಾಡ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದೀವಿ ಕಳ, ಅಷ್ಟು ಪರಿಸ್ಥಿತಿ ಹದಗೆಟ್ಟು. ಟಮಾಟಾಗ ನೋಡಿದ್ರೆ ಬಿಂಗಿ ಸರ್, ಕೂಲಿ ಬೇಡ ಸಿಗ್ತಾ ಇಲ್ಲ. ನರೇಗಾದಲ್ಲಿ ಹೋದರೆ ಅಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಒಂದು ಫೋಟೋ ಇಟ್ಕೊತಾರೆ, ಅಷ್ಟೇ ಫೋಟೋ ಇಟ್ಕೊಂಡು 100 ರೂಪಾಯಿ ನಮಗೆ, 900 ರೂಪಾಯಿ ಅವ್ರಿಗೆ. ಆ 100 ರೂಪಾಯಿ ಹೆಂಗೆ ಸರ್ ಜೀವನ ಮಾಡೋದು? ಏನು ನಮಗೆ ಭರವಸೆ ಕೊಡ್ತೀರಾ ಕೊಡಿ, ಕಳಿಸ್ಕೊಡೋದಲ್ಲ ಸರ್ಕಾರದ ಮಟ್ಟದಲ್ಲಿ ಫೈಲಿದೆ ಅಂತ ನಾನು ಒಪ್ಪಕ್ಕಾಗಲ್ಲ. ಸರ್ ಜೈನ್ ಅವ್ರು ಏನು ಹೇಳ್ತಾರೆ ಗೊತ್ತಾ, ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ದ. ಇವತ್ತು ಬರಬೇಕಾಗಿತ್ತು, ಆದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅಷ್ಟೇ. 10ನೇ ತಾರೀಕು ಜಯಣ್ಣನೂ ಬರ್ತಾರೆ, ನಿಮ್ಮ ಡಿ ಡಿ ಕೃಷ್ಣಮೂರ್ತಿ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಒಂದು ಹೇಳ್ತೀನಿ ಕೇಳಿ ಸರ್, ಕುರಿ ಇರುತ್ತಾಗ ಒಂದು ನಡಪ ವಿಜಯಣ್ಣ ಎಸ್ ಬಿ ಮ್ಯಾಟ್ರ್ ನೀನು ಹಾಕ್ತಾವ ಅಂತ ನಮಗಂತೂ ಗೊತ್ತಿಲ್ಲ. ಬಿ ಒ ಸಾಹೇಬ್ರು ಬಂದಿದ್ದಾರೆ, ನಮ್ಮ ಸ್ಕೂಲ್ ಪ್ರಿನ್ಸಿಪಾಲ್ ಇದ್ದಾರೆ, ಎಸ್ ಡಿ ಎಂ ಸಿ ಅವ್ರು ಇದ್ದಾರೆ, ಲೋಕಲ್ನವ್ರು ಇದ್ದಾರೆ. ನಾನು ಕೇಳ್ತಾರೆ ಒಂದೇ ಮಾತು, 9 ಮತ್ತು 10ನೇ ತರಗತಿಗೆ ಇಲ್ಲಿ ಅನುಮತಿ ಬೇಕು. ಈಗ 8ನೇ ತರಗತಿ ಏನು ಪಾಸ್ ಆಗಿದ್ದಾರೋ ಅವ್ರಿಗೆ ಇಲ್ಲೇ ಪಾಠ ಮಾಡಬೇಕು. ಅವ್ರಿಗೇನ ಟಿ ಸಿ ಇಲ್ಲಿ ಕೊಟ್ಟು ಬೇರೆ ಕಡೆ ಕಳಿಸಿದ್ದಾರೆ ಅಂದರೆ 10ನೇ ತಾರೀಕು ಜುಲೈ 10ನೇ ತಾರೀಕು ಯಾವಾಗ ಬರ್ತಾ ಇದ್ದೀನಿ ನಾನು ನೋಡಿಲ್ಲ. 10ನೇ ತಾರೀಕು ಕುರಿಗಳು ಎಮ್ಮಿಗಳು ಹಸುಗಳು ಸಮೇತ ಬಂದಿದೆ. ಆದರೆ ನಾನು ಪರ್ಮಿಷನ್ ತೊಗೊತೀನಿ ತೊಗೊಂಡಂತಿರಲಿಲ್ಲ, ಇಲ್ಲ ಎದ್ದಾರೇನೋ ಬಂದು ಮಾಡ್ಬೋದು, ಇಲ್ಲೇ ನಾನು ಕೊಟ್ಕೊಳ್ಬೋದು. ನೀವೇನು ಮೆಸೇಜ್ ಹಾಕ್ತಿರೋ, ನೀವು ಯಾರ ಹತ್ರ ಮಾತಾಡ್ತಿರೋ ಏನು ಸರ್, ನಮಗೆ 9-10ನೇ ತಾರೀಕು ಬೇಕು, 10ನೇ ತರಗತಿ ಆಗಲೇಬೇಕು. ನಿಮ್ಮ ಪೊಲೀಸ್ ಇಲಾಖೆಯಿಂದ ನಿಮ್ಮ ಉನ್ನತ ನೀವು 5 ಗಂಟೆ ಮೆಸೇಜ್ ಹಾಕ್ಕೊಳ್ಳಿ, ನಮ್ಮನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಜೊತೆ ನಾವು ಕುರಿಗೆ ಕೂಡ ನಾವು ಬರ್ತೀವಿ. ನಾವು ಕೇಳೋದಿಷ್ಟು ಏನು ಸರ್, ದಯವಿಟ್ಟು ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇಲ್ಲ, ಅದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. 9ನೇ ತರಗತಿ ಇಲ್ಲೇ ತರಗತಿ ಮಾಡೋದಕ್ಕೆ ನೀವು ಯಾರ ಹತ್ರ ಮಾತಾಡ್ತೀರೋ ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಅನುಮತಿ ಕೊಡಿ. ಟಿ ಸಿ ಮಾತ್ರ ಈಚೆ ಹೋಗ್ಬಾರ್ದು ಸರ್, ಒಂದು ಟಿ ಸಿ ಹೋಗಿ ಏನಾದ್ರೂ ಖಾಸಗಿ ಶಾಲೆ ಮಕ್ಕಳು ಸೇರಿ ಅನ್ನೋ ಇಟ್ಟು ಇದಾಗಿದ್ದಾರೆ ಅಂದರೆ ಜವಾಬ್ದಾರಿ ನೀವು. ಯಾಕೆ ಇಲ್ಲ ನುರಿತ ಅವರು ಮಾಸ್ತಿರ್ಲಿಲ್ಲ ಸರ್, ಇದಾರೆ ಇಲ್ವಾ, ಸಿಬ್ಬಂದಿ ಕೊರತೆ ಇದೆಯಾ, ಕೊಠಡಿಗೆ ಕೊರತೆ ಇದೆಯಾ, ಕೊಠಡಿಗೆ ಕೊರತೆ ಇದೆಯಾ ಹೇಳ್ಬಿಡಿ. ಇದ್ರೆ ಇವಾಗ ಕೊರತೆ ಇದ್ರೆ ಆಗ್ತದಲ್ಲ, ನಾವು ಒಂದು ತಿಂಗಳಲ್ಲಿ ಆಗ್ತದಲ್ಲ. ಆಯ್ತು ಸರ್, ಈಗ 9ನೇ ತರಗತಿಗೆ ಇದರಲ್ಲಿ ಫುಲ್ ಸ್ಕೋರ್ ಮಾಡಿ ಪಾಠ ಪರವಾಗಿಲ್ಲ, ಈಗ ಅದು ಅದೆಲ್ಲ ಖಾಲಿ ಇದೆಯಲ್ಲ ಸರ್, ಅದು ಖಾಲಿ ಇದೆಯಲ್ಲ. ಒಂದನ್ನು ಕ್ಲೀನ್ ಮಾಡ್ಕೊಳ್ಳಿ, 9ನೇ ತರಗತಿ ನೀವು ನೆಕ್ಸ್ಟ್ ಸೋಮವಾರದಿಂದ ಸ್ಟಾರ್ಟ್ ಮಾಡಿ. ಮತ್ತು ನೀವೇನಾದ್ರು ಟಿ ಸಿ ಕಟ್ ಕಳಿಸಿದ್ದೀರಂದ್ರೆ ನಾನು ನಿಮ್ಮ ಮನೆ ಮುಂದ್ಕೊಂಡು ಬಂದ್ರೆ ಅಲ್ಲ, ನೀವು ಏನೇನು ಅಂದ್ಕೊಳ್ಳಿ. ನಾವೇನು ಇದೇನು ಇಲ್ಲಿ ಬಂದು ನಾವು ಆಟ ಆಡೋಕ್ಕೆ ಬಂದಿಲ್ಲ, ನಾವು ಖಾಸಗಿ ಶಾಲೆಯನ್ನು ನಾನು ಕೇಳ್ತಾನೆ ಇದ್ದೆ. ಇಲ್ಲಪ್ಪ ಇಲ್ಲಿ ಕೊಠಡಿಗಳಿಲ್ಲ, ಸ್ಕೂಲ್ ಇಲ್ಲ, ನುರಿತು ಮಾಸ್ಟರ್ಗಳಿಲ್ಲ ಅಂತ ಹೇಳಿದ್ರೆ ಕೆಲಸ ಇಲ್ಲ. ಮಾಸ್ಟರ್ಗಳಿಲ್ಲ ಅಂದ್ರೆ ನಮ್ಮ ಡಿ ಒ ಸಾಹೇಬರು ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಎಲ್ಲಿ ಹೋಟ್ಲ ಹೊಡಿತಾರೋ ಅವ್ರು ನಿಂತ್ಕೊಂಡು ಹಾಕ್ತಾರೆ ಸರ್. ಈ 9ನೇ ತರಗತಿ ಯಾವಾಗ ನೀವು ಸ್ಟಾರ್ಟ್ ಮಾಡಿ, ಅನುಮತಿ ಇರಲಿಲ್ಲ ಅವಾಗಲೇ ಸ್ಟಾರ್ಟ್ ಮಾಡಬೇಕು, ಮಾಡಿ ನಾವು ಬರ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ ಸರ್. ಅವ್ರು ಓಪನ್ ಅವ್ರು ಅನುಮತಿ ಮಾಡಲಿ ಸರ್, ಅವರ ಮಾಡಲಿ. ಅಲ್ಲಿಂದ ಏನು ಅವ್ರು ನಾವು ವಾಪಸ್ ತಗೊಳ್ಳಲ್ಲ, ಅಲ್ಲಲ್ಲ ಏನು ಲೆಟ್ರ್ ಕೊಟ್ಟಿದ್ದಾವೆ ಅದು ಹೋಗಿದ್ದಾವೆ. ನಾವು ಯಾಕೆಂದರೆ ಗೌರ್ಮೆಂಟ್ ಹೋಗಿದ್ದ ನಾವು ವೆಯ್ಟ್ ನಮ್ಮ ವೆಯ್ಟ್ ಮಾಡೋಕ್ಕಾಗಲ್ಲ, ಅದರಿಂದ ಹೋಗಿದ್ದು ಹೋಗ್ಲಪ್ಪ, ನೆಕ್ಸ್ಟ್ ಇಯರ್ಗೆ ಅಪ್ಡೇಟ್ ಮಾಡ್ತಾರೆ ಮಾಡಿ, ಸೋಮವಾರದಿಂದ ಮಾಡಿ.
ಏನು ಮಾಡ್ಬೇಕು ಹೇಳಿ ಪೂಜೆ ಮಾಡ್ಬೇಕು ನಾವೇ ಬರ್ತೀವಿ ಎಂಪ ಎಸ್ ಅಧ್ಯಕ್ಷರ ಏನಪ್ಪ ಲೋಕಲ್ ಅವರು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳು ಉಳಿಸ್ಕೊಂತೀರಾ ಖಾಸಗಿ ಶಾಲೆಗೆ ಕಳಿಸ್ತೀರಾ? ಬೇಕಾನೆ ಬೇಕಾದ್ರೆ ನಾವೇನು ಮಾಡ್ಬೇಕು ಹೇಳಿ ಸೋಮವಾರದಿಂದ ಪಾಠ ಆಗಬೇಕು ಆಹ್ವಾನ ಕೊಡಿ ಸರ್ ಒಂದು ಹೇಳಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಟಿ ಸಿ ಕೂಡ ಹೊರಗಡೆ ಹೋಗ್ಬಿಡ್ದು 30 ಜನಕ್ಕೂ ಇಲ್ಲೇ ಇರಬೇಕು ತಾಯಿಯಾಗ್ಬಿಡು ಕೈ ಆಗ್ಬಿಡ್ತೀವ ಕಾಲ ಬಿಡ್ತೀವ ಸರ್ ನಿಮ್ಗೆ ಪರ್ಮಿಷನ್ ಕೊಡ್ತೀವಿ 100% ಕೊಡ್ತೀವಿ ಅಂತಂದಂತೂ ಬಿಡಲ್ಲ ನೀವು ಪಾಠ ಅಲ್ಲ ಡೈರೆಕ್ಟ್ ಪ್ರಾಂಶುಪಾಲ ಮುಂದೆ ಇಲಾಖೆಗೆ ಹೋಗಿದೆ ಅಲ್ಲಿಂದ ಗೌರ್ಮೆಂಟ್ ಹಂತಕ್ಕೆ ಪರ್ಮಿಷನ್ಗೆ ಹೋಗಿದೆ ಅದನ್ನು ಫಾಲೋಅಪ್ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂತಹ ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 380 ಜನಕ್ಕೂ ಹೆಚ್ಚು ಬಡ ರೈತ ಕೂಲಿ ಕಾರ್ಮಿಕರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ 1-8 ತರಗತಿವರೆಗೂ ಅನುಮತಿ ಇದೆ ಆದರೆ 8 ತರಗತಿ ಪಾಸಾದ ನಂತರ ಆ ಮಕ್ಕಳು ಎಲ್ಲಿಗೋಗಬೇಕು ಯಾಕಂದರೆ ಇವತ್ತು ಹಗಲು ಶಿಕ್ಷಣೆಯ ಸಮಸ್ಯೆಗಳಲ್ಲಿ ಹಗಲು ದರೋಡೆ ಮಾಡ್ತಾ ಇರುವ ಖಾಸಗಿ ಒಂದು ಶಿಕ್ಷಣ ಸಮಸ್ಯೆಗಳಿಗೆ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ದಾಖಲಾಗಿ ಅವರು ಆ ಒಂದು ದುಬಾರಿ ಒಂದು ಶುಲ್ಕವನ್ನು ಪಾವತಿಸಲು ಆಗುತ್ತದೆಯಾ ಅದನ್ನು ಸಮರ್ಪಕವಾಗಿ ಗಮನಿಸಬೇಕಾದ ಶಿಕ್ಷಣ ಇಲಾಖೆ ಎಲ್ಲಿ ಎಡುತ್ತಾ ಇದೆ ಯಾಕಂದರೆ ಇವತ್ತು ಸುಮಾರು 40 ಜನ ಇದ್ದಾರಂತೆ ಏನೋ 8 ತರಗತಿ ಪಾಸ್ ಆಗಿರುತ್ತೆ ಅವರನ್ನು 9 ತರಗತಿಗೆ ಇಲ್ಲಿಯೇ ಪಾಠ ಪ್ರವಚನ ಮಾಡಲೇಬೇಕು ಈ ಕೂಡಲೇ ಒಂದು ವಾರದ ಒಳಗೆ ಸಂಬಂಧಪಟ್ಟ ಇಲಾಖೆಗಳು ಈ ಒಂದು 9 ಮತ್ತು 10 ತರಗತಿಗೆ ಅನುಮತಿಯನ್ನು ನೀಡಬೇಕಂತೇಳಿ ಇವತ್ತು ರೈತ ಸಂಘ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನೊಂದ ರೈತರಿಂದ ಪೋಷಕರಿಂದ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಸಮೇತ ಹೋರಾಟ ಮಾಡಿ ಇಲ್ಲಿಗೆ ಸ್ಥಳಕ್ಕೆ ಬಂದಂತಹ ಬಿಇಒ ಅವರಿಗೆ ನಾವು ಜುಲೈ 10 ತಾರೀಕಿನವರೆಗೂ ಕಾಲಾವಕಾಶ ಕೊಟ್ಟಿದ್ದೀವಿ 10 ತಾರೀಕಿನ ಒಳಗಡೆ ಈ ಒಂದು 9 ಮತ್ತು 10 ತರಗತಿಯ ಈ ಒಂದು 10 ತರಗತಿಗೆ ಅನುಮತಿ ನೀಡಬೇಕು ಅದೇ 8 ತರಗತಿ ಪಾಸಾಗಿರುವ 9 ತರಗತಿಗೆ ಹೋಗ್ತಾ ಇರುವಂಥ 30 ಜನ ಮಕ್ಕಳಿದ್ದಾರೆ ಆ 30 ಜನಕ್ಕೂ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬೇರೆ ಶಾಲೆಗೆ ಪಿ ಸಿಯನ್ನು ಕೊಡದೆ ಇದೇ ಶಾಲೆಯಲ್ಲಿ ಪಾಠಗಳನ್ನು ಮಾಡಬೇಕಂತೇಳಿ ಮೊನ್ನೆ ಬಿಇಒ ಮುಖಾಂತರ ಸಂಬಂಧಪಟ್ಟ ಈ ಒಂದು ಹಿರಿಯ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಿಗೆ ಮುಖ್ಯೋಪಾಧ್ಯಾಯರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ 10 ತಾರೀಕಿನ ಒಳಗೆ ಈ ಒಂದು 9 ಮತ್ತು 10 ತರಗತಿಯ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಖಂಡಿತವಾಗಿ ಹೇಳ್ತೀನಿ 11 ತಾರೀಕು ಜಾನುವಾರುಗಳು ಕುರಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಇವತ್ತು ನಂಗಲಿ ಗಡಿಭಾಗದಲ್ಲಿ ಗಡಿ ಅಂದರೆ ಗಡಿಗೆ ಹೋಗಲ್ಲ ನಂಗಲಿ ಸರ್ಕಾರಿ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿರುವ ಸ್ಟೇಷನ್ ಮುಂದೆರಿರುವಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದು ಮಾಡುವ ಮುಖಾಂತರ ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಒಂದು ಹೋರಾಟಕ್ಕೆ ಮುಂದಾಗಬೇಕಾದಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಎಚ್ಚರಿಕೆ ನೀಡಿ